ಚಲೋ. ಈಗ ಏನ್ ಸರ್, ಈಗ ಏನಲ್ಪ ಕಾಂಪಿಟೇಷನ್ ಆಫ್ ಗ್ರಾಸ್ ವ್ಯಾಲ್ಯೂ, ಗ್ರಾಸ್ ಅನ್ವಲ್ ವ್ಯಾಲ್ಯೂ ನೆನಪಿಟ್ಟು ಕೊಡ್ರಿ. ಗ್ರಾಸ್ ಅನ್ವಲ್ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಮಾಡ್ತೀವಿ ರೈಟ್? ಹೆಂಗಂದ್ರೆ ಫಸ್ಟ್ ನೋಡ್ರಿಪ್ಪ, ಮುನ್ಸಿಪಲ್ ವ್ಯಾಲ್ಯೂ ಬೇಕು. ಹೌದಪ್ಪ, ಮುನ್ಸಿಪಲ್ ವ್ಯಾಲ್ಯೂ ಬೇಕು. ನಿಮ್ ಕಡೆ ಕ್ವಶನ್ಸ್ ಇದಾವಿದ್ರೆ ಕಳಿಸ್ರಿ, ಇನ್ನಿ ಕಳ್ಸ ಕಾಸ್ಟ್ ಕಾಸ್ಟ್ ಅಕೌಂಟ್ ಕ್ವಶನ್ ಇದ್ದಲ್ಲ, ಅದೇ ರೀತಿ ನೀವು ನನಗೆ ನಿಮ್ದು ಇನ್ಕಮ್ ಟ್ಯಾಕ್ಸ್ ಇದ್ದು ಒಂದು 5 ಇಯರ್ಸ್ ಕ್ವಶನ್ ಪೇಪರ್ ಇದ್ರೆ ಕಳಿಸಬಹುದು. ಡೆಫಿನೆಟ್ಲಿ ಯು ಕ್ಯಾನ್ ಸೆಂಡ್ ಮಿ ಬಚ್ಚ. ಜಗ್ಗು ಕಳ್ಸನಪ್ಪ, ಲೇಬರ್ ಮೇಲೆ ಕ್ಲಾಸ್ ತಗೋಡ್ರಿ, ಲೇಬರ್ ಮ್ಯಾಗ ತಗೋಡ್ತೇನೆ. ಮೋನಿಕಾ ಜಾಯಿನ್ ಆಗಿ ಮೆಂಬರ್ ಆಗ್ಲಿ. ಅವ್ರಿಗೂ ಪ್ರಪಂಚದಾಗ ನೋಡ್ರಿ ಯಾವ್ದು ವಸ್ತು ಫ್ರೀ ಆಗಿ ಸಿಕ್ಕಿದ್ರೆ ಕಿಮ್ಮತ್ ಸಿಗಂಗಿಲ್ಲ. ಬಟ್ ನಂದಂತೂ ನೋಡಪ್ಪ ಪ್ರೊಫೆಷನ್ ಅದು, ಬೈ ಪ್ಯಾಷನ್. ನಾ ಟೀಚರ್ ಆಗಿದ್ದೀನಿ, ಪ್ಯಾಷನ್. ಈ ಪ್ಯಾಷನ್ ನಾ ಪೂಜೆ ಮಾಡ್ತೀನಿ ಅಂದ್ರೆ ನಾನು ಇದಕ್ಕೆ ಫ್ರೀ ಆಗಿ ಯಾವ್ದು ಕೊಡಂಗಿಲ್ಲ. ಬಿಕಾಸ್ ಯಾವ್ದು ವಸ್ತು ಫ್ರೀ ಆಗಿರ್ತದೆ ಕಿಮ್ಮತ್ ಕೊಡಂಗಿಲ್ಲ ನೀವು. ಅದಕ್ಕೆ ಒಂದ್ ಕಡಿಮೆ ಒಂದು ಗುರುದಕ್ಷಿಣ ಇಟ್ಟಿದ್ದೀವಿ, ಜಾಯಿನ್ ಆಗಿ ಡೆಫಿನೆಟ್ಲಿ. ಸರ್ ಸ್ಟಾರ್ಟ್ ನಾವು ಹಚ್ಚೋ. ಈಗ ಮುನ್ಸಿಪಲ್ ವ್ಯಾಲ್ಯೂ, ಮುನ್ಸಿಪಲ್ ವ್ಯಾಲ್ಯೂ ನಾಳೆ ನೀವು ಎಲ್ಲರೂ ಕೆಲಸ ಮಾಡ್ತಾ ಇದ್ರೆ ನಿಮ್ ಕೆಲಸಕ್ಕೆ ಅದು ಒಂದು ಕಿಮ್ಮತ್ ಇರುತ್ತೆ. ಅದಕ್ಕೆ ಅಷ್ಟೇನಪ್ಪ, ಮತ್ತೇನಿಲ್ಲ. ಏನ್ರಿ ಗುರುಗಳಿಗಾಗಿ ದುಡ್ಡು ಕೇಳ? ಹೌದು, ನಾನ್ ನಾಟ್ ಲೈಕ್ ದಾಟ್. ಈಗ ನಿಮ್ ಗೌರ್ಮೆಂಟ್ ಟೀಚರ್ ಆಗ್ಲಿ, ಕಾಲೇಜ್ ಟೀಚರ್, ಲೆಕ್ಚರ್ಸ್ ಆಗ್ಲಿ, ಅವ್ರು ಸಾರಿ ತಿಂಗಳ ಸ್ಯಾಲರಿ ಬರುತ್ತೆ ಕೆಲಸ ಮಾಡ್ತಾರಲ್ಲ ಅವರು. ಅದೇ ರೀತಿ ನಮ್ದು ನಪ್ಪ ನಿಮ್ ಕ್ವಾರ್ಟರ್ ಮಾಡಿರ್ತ ರೈಟ್. ರೆಂಟಲ್ ವ್ಯಾಲ್ಯೂ ತಪ್ಪಬೇಡ್ರಿ, ಕಮೆಂಟ್ ಮಾಡಿದ ಯಾರೋ ಹುಡುಗ ಪೂವರ್ ಸ್ಟೂಡೆಂಟ್ ಗೆ ಫ್ರೀ ಆಗಿ ಕಲಿಸ್ರಿ ಅಂತ. ನನ್ನ ಫೀಸ್ ಪೂವರ್ ಕಿಂತ ಪೂವರ್ ಸ್ಟೂಡೆಂಟ್ ಐತಿ. ನನ್ನ ಫೀಸ್ ಗೆ ಯಾರ ಕಡೆ ಸಾಲಾಗಿಲ್ಲ ಮಾಡಿ ತಗೋಬೇಕಂತ ಇರಲ್ಲ. ಸೊ ಎಲ್ಲರೂ ಒಂದು ಕೆಲಸ ಮಾಡಿದ್ರೆ ಸಾಕು, ಒಂದ್ ದಿವಸ ಕೆಲಸ ಮಾಡ್ರಿ ಸಾಕು. ಗಂಡಸರ ಆಗಿರಂದ್ರೆ ಒಂದ್ ದಿವಸ ಎಲ್ಲರೂ ಕೆಲಸ ಮಾಡ್ರಿ, ಹಣ ಬರ್ತೈತಿ, ಒಳ್ಳೆ ಕೆಲಸ ಉಪಯೋಗ ಮಾಡ್ಕೊಡ್ರಿ. ಇಲ್ಲಾಂದ್ರೆ ಅಪ್ಪ ಅಮ್ಮ ಕೇಳ್ರಿ, ಅಷ್ಟೊಂದು ಫೀಸ್ ಕೊಡಕ್ಕೆ ರೆಡಿ ಇರ್ತಾರೆ ಮನೆಯಾಗ ಕಲಿಯಾಕಂದ್ರೆ. ಸೊ ಬಚ್ಚ ಲೆಟ್ ಸ್ಟಾರ್ಟ್ ನಾವು. ಏನಂದ್ರೆ ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ಅಂಡ್ ವ್ಯಾಲ್ಯೂ ಕಂಪೇರ್ ಮಾಡ್ಬೇಕಾ ಸರ್? ಯಸ್, ವಿಚ್ ಎವರ್ ಈಸ್ ಹೈಯೆಸ್ಟ್. ರೈಟ್, ನೆಕ್ಸ್ಟ್ ನೆನಪಿಟ್ಟು ಕೊಡ್ರಿ, ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ಅಂಡ್ ವ್ಯಾಲ್ಯೂ, ವಿಚ್ ಎವರ್ ಈಸ್ ಹೈಯೆಸ್ಟ್. ಓಕೆನಾ? ಓಕೆನಾ ಬಚ್ಚ. ಸರ್ ನೆಕ್ಸ್ಟ್ ಏನು, ಇದಕ್ಕೆ ಕಂಪೇರ್ ಮಾಡ್ಬೇಕು ನಾವು ಸ್ಟ್ಯಾಂಡರ್ಡ್ ರೆಂಟಿಗೆ. ಹೌದಲ್ಪ, ಹೌದು ಇಲ್ಲ, ಇದಕ್ಕೆ ನಾವು ಕಂಪೇರ್ ಮಾಡ್ಬೇಕು ಸ್ಟ್ಯಾಂಡರ್ಡ್ ರೆಂಟಿಗೆ. ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡಿದ ಮ್ಯಾಗೆ ವಿಚ್ ಎವರ್ ಈಸ್ ಲೋವೆಸ್ಟ್. ರೈಟ್, ವಿಚ್ ಎವರ್ ಈಸ್ ಲೋವೆಸ್ಟ್ ಗೆ. ಮತ್ತೆ ಇದಕ್ಕೆ ನಾವು ಹೇಳ್ಬಹುದು ಏನಂತ, ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ. ರೈಟ್, ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆನಾ? ಓಕೆನಾ ಬಚ್ಚ. ಸರ್ ನೆಕ್ಸ್ಟ್ ಏನು, ನೆಕ್ಸ್ಟ್ ಆಕ್ಚುಯಲ್ ರೆಂಟ್. ಈಗ ಆಕ್ಚುಯಲ್ ರೆಂಟ್ ಹೆಂಗ್ರಿ ಸರ್? ಆಕ್ಚುಯಲ್ ರೆಂಟ್ ದಾಗ ಮೈನಸ್ ಅನ್ರಿಯಲೈಸ್ ರೆಂಟ್ ಬರ್ಕೊಡ್ರಿ ದಯವಿಟ್ಟು. ನೋಡಿ ಡಾನ್ ಬಚ್ಚು, ನೋಡಿ ಡಾನ್. ಆಕ್ಚುಯಲ್ ರೆಂಟ್ ಮೈನಸ್ ಅನ್ರಿಯಲೈಸ್ ರೆಂಟ್. ಹೈ ಫರ್ಹಾಜ್ ಮೋದಿ, ಥ್ಯಾಂಕ್ ಯು ಬಚ್ಚ ಫಾರ್ ಬಿಕಮಿಂಗ್ ಮೆಂಬರ್. ದೋಸ್ ಆರ್ ಬಿಕಮಿಂಗ್ ಮೆಂಬರ್ ಆಗಿರಲ್ಲ ಅವ್ರ ದಯವಿಟ್ಟು ವಾಟ್ಸ್ಆ್ಯಪ್ ಮಾಡಿ, ನೋಟ್ಸ್ ಎಲ್ಲ ಕಳಿಸ್ತಾ ಇದ್ದೀನಿ ನಾನು. ಶೌಕತ್, ಐ ಕಾಂಟ್ ಜಾಯಿನ್ ವಾಟ್ಸ್ಆ್ಯಪ್ ಗ್ರೂಪ್ ಸರ್. ಓಕೆ, ವಾಟ್ಸ್ಆ್ಯಪ್ ಮಾಡಪ್ಪ ಶೌಕತ್ ಅಲ್ಲಿ. ಏನಿದೆ ಅಂದ್ರೆ ಫಿಫ್ತ್ ಸಿಕ್ಸ್ ಬಂದ್ಬಿಡ್ತಿದ್ದೆ ಅದ್ರಾಗ. ಯು ಕ್ಯಾನ್ ಜಾಯಿನ್ ಮೆಂಬರ್ಶಿಪ್ ದಲ್ಲಿ ಫಿಫ್ತ್ ಅಂಡ್ ಸಿಕ್ಸ್ ಬಂದ್ಬಿಡ್ತಿದ್ದಿ. ಆಕ್ಚುಯಲ್ ರೆಂಟ್ ಬಂತು. ಆಕ್ಚುಯಲ್ ರೆಂಟ್ ನೋಡಿ, ಫಸ್ಟ್ ವಿಚ್ ಎವರ್ ಈಸ್ ಹೈಯೆಸ್ಟ್. ಈಗೇನ್ ಸರ್, ಈಗ ಕೇಳ್ರಿ, ಫಸ್ಟ್ ಏನ್ ಮಾಡ್ತೀವಿ ನಾವು, ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ಅಂಡ್ ವ್ಯಾಲ್ಯೂ, ವಿಚ್ ಎವರ್ ಈಸ್ ಹೈಯೆಸ್ಟ್ ತಗೋತೀವಿ. ಕರೆಕ್ಟ್, ವಿಚ್ ಎವರ್ ಈಸ್ ಹೈಯೆಸ್ಟ್ ತಗೋತೀವಿ. ಆ ಹೈಯೆಸ್ಟ್ ಏನಾಗುತ್ತೆ ಅದು ಇಲ್ಲಿ ಬಂತು. ಕರೆಕ್ಟ್, ಅದರಿಂದ ಸ್ಟ್ಯಾಂಡರ್ಡ್ ರೆಂಟ್, ಸ್ಟ್ಯಾಂಡರ್ಡ್ ಕಂಪೇರ್ ಮಾಡ್ತೀವಿ. ವಿಚ್ ಎವರ್ ಈಸ್ ಲೋವೆಸ್ಟ್ ತಗೋತೀವಿ. ಹೌದು ಇಲ್ಲ, ವಿಚ್ ಎವರ್ ಈಸ್ ಲೋವೆಸ್ಟ್ ತಗೋತೀವಿ. ಈಗ ನೆಕ್ಸ್ಟ್ ಏನ್ರಿ ಸರ್, ಎಕ್ಸ್ಪೆಕ್ಟೆಡ್ ರೆಂಟ್ ಬಂತು. ವಿಚ್ ಇಸ್ ಲೋಯೆಸ್ಟ್? ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಅದಕ್ಕೆ ER. ಈಗ ಆಕ್ಚುಯಲ್ ರೆಂಟ್ ಮೈನಸ್ ಅನ್ರಿಯಲೈಸ್ ರೆಂಟ್, ರೈಟ್? ವಿಚ್ ಎವರ್ ಇಸ್ ಹೈಯೆಸ್ಟ್ ಬಂತು. ವಿಚ್ ಎವರ್ ಇಸ್ ಹೈಯೆಸ್ಟ್ ಬಂದ ಮ್ಯಾಗೆ ನೆಕ್ಸ್ಟ್ ಏನ್ ಸರ್, ಈಗ ನೆಕ್ಸ್ಟ್ ಬಚ್ಚ ಲೆಸ್ ರೆಂಟ್ ಫಾರ್ ವೇಕೆನ್ಸಿ ಪೀರಿಯಡ್. ವೇಕೆನ್ಸಿ ಇದ್ರೆ ಖಾಲಿ ಮಾಡಿ ಲೆಸ್ ಮಾಡ್ಕೊಡ್ರಿ. ಆಲ್ ರೈಟ್, ವಾಟ್ಸ್ಆ್ಯಪ್ ನಂಬರ್ ಹೇನಾರಿ ಬಾಬಾ ಮೇರಾ ಸ್ಟಡಿ ಯೂಟ್ಯೂಬ್.
7204310030 ಮಗ, ಏನ್ ಸಿಕ್ಕಿರಪ್ಪ ನೀವು? ನನ್ ನಂಬರ್ ಎಲ್ಲರ ಕಡೆ ಐತಿ. ಓಕೆನಾ? ಓಕೆನಾ ಬಚ್ಚು? ಈಗ ಈಗ ವೇಕೆನ್ಸಿ ಪೀರಿಯಡ್ ಲೆಸ್ ಮಾಡಿದ ಮ್ಯಾಗೆ ಏನ್ ಸಿಕ್ಕಿತ್ತೆ ಸರ್ ಬಚ್ಚ? ನಿಮ್ದು ಬಂತು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ಆಲ್ ರೈಟ್ ಮೈ ಡಿಯರ್ ಸ್ಟೂಡೆಂಟ್, ಆಲ್ ರೈಟ್, ಸ್ಟಾರ್ಟ್ ಮಾಡೋಣ. ಇದಕ್ಕಂತೇವೇನು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ಈ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಬಂದ್ಮ್ಯಾಗೆ ಡೆಫಿನೆಟ್ಲಿ ನಾವೇನ್ ಮಾಡ್ತೀವಿ, ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಎಲ್ಲ ಲೆಸ್ ಮಾಡ್ತೀವಿ ಅಂಡ್ ವಿ ಗೆಟ್ ದಟ್. ತಡ್ರಿಪ್ಪ, ಇಲ್ಲಿ ಕ್ವಶನ್ಸ್ ಅದಾವ ನನ್ನ ಹತ್ರ, ಸ್ವಲ್ಪ ಸ್ವಲ್ಪ ದಯವಿಟ್ಟು ಬರ್ಕೊಡ್ರಿ ಎಲ್ರು. ಪ್ಲೀಸ್ ನೋಟ್ ಇಟ್ ಡೌನ್ ಮೈ ಡಿಯರ್ ಸ್ಟೂಡೆಂಟ್. Everyone start liking the video. Okay, here we have all the question papers. One nimsha. ಇನ್ನೊಂದು ಮಾತು, ಇಫ್ ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ ಪೇಪರ್ ಪ್ಲೀಸ್ ಶೇರ್ ವಿತ್ ಮೀ. ಆಲ್ ರೈಟ್, ಕೇಳಿರ್ಲಿ ನೋಡಿರ್ಲಿ. ಎಸ್ ಒ ಪಿ ತಲೆ ಇದು, ಎಸ್ ಒ ಪಿ ಬರಂಗಿಲ್ಲಪ್ಪ ಇದು, ಎಸ್ ಒ ಪಿ ಬರಂಗಿಲ್ಲ. ಎಸ್ ಒ ಪಿ ಆಮೇಲೆ ಕಳ್ಸ್ಕೊಡ್ತೀನಿ. ಬೋತ್ ಆರ್ ಎಸ್ಒಪಿ ನೋಡಿರಲಿ, ನೇಚರ್ ಆಫ್ ಆಕ್ಯುಪೇಷನ್, ಬೋತ್ ಆರ್ ಎಸ್ಒಪಿ ಇದೆ, ಎಸ್ಒಪಿ ಅಂಡ್ ಎಸ್ಒಪಿ ಬರಂಗಿಲ್ಲ. ಅದು ಅದು ಬೇರೆ ಮಾಡಿದ್ದಕ್ಕೆ ವೇಟ್ ಬಚ್ಚ. ಹಾ ಜಿ, ಇಲ್ಲಿ ನೋಡಿ ಫೈವ್ ಮಾರ್ಕ್ಸ್ಗೆ ಈ ರೀತಿ ಕೇಳಬಹುದು, ಅದು ಕೇಳಬಹುದು. ಏನ್ರ ಕೇಳೇವ ನಾವು ಸಾಲ್ವ್ ಮಾಡಕ್ ಕಲ್ಸಾಕ ದೇವ್ರ ಆಯ್ತು, ಟೆನ್ಷನ್ ಬೇಡ. ಕಾಣ್ತಾ ಇದೀಯಾ? ಯು ಕ್ಯಾನ್ ಸೀ ದಿಸ್ ರೈಟ್? ಹಾಯ್ ನೀರು, ದೀಪಕ್, ವಸಂತ, ಅಲ್ಮ್ಯಾನ್, ಮಧು, ಪ್ರಭು, ಕೌಸರ್ ಬಾನು, ಪ್ರಿಯಾ, ಅಶ್ವಿನಿ. ನೋಡ್ರಿ, ವಿ ಎಸ್ ಕ್ಯೂಬ್ ಇದವ್ರಿಗೆ ಇನ್ಕಮ್ ಟ್ಯಾಕ್ಸ್ ಮತ್ತೆ ಇನ್ನೊಂದು ಚಾಪ್ಟರ್ ಜ್ಞಾಪಕ ಕಳ್ಸ್ಕೊಡ್ತೀನಿ, ಇವ್ರು ಮುಗಿಸು ಮೊದಲ ಕೇಳಿದವ್ರಿಗೆ. ಆಮೇಲೆ ರಾಣಿ ಚೆನ್ನಮ್ಮ ವಿ ಎಸ್ ಕ್ಯೂಬ್ ಇದ್ರೆ ಟೈಮ್ ಟೇಬಲ್ ಬಂದಿಲ್ಲ. ಸೊ ಟೈಮ್ ಟೇಬಲ್ ಬಂದ ಮ್ಯಾಗ ಇಮಿಡಿಯೇಟ್ಲಿ ಮೆಸೇಜ್ ಮಾಡಿರೋ ಒಂದು ವಿಡಿಯೋ ಮಾಡ್ಬೇಕು ನಿಮ್ದು, ರೈಟ್? ಸೊ ಟೈಮ್ ಟೇಬಲ್ ಬಂದ ಮ್ಯಾಗ ಇಮಿಡಿಯೇಟ್ಲಿ. ಸೊ ಶ್ರೀಮತಿ ರೇಣುಕಾ ಗಿವ್ಸ್ ಯು ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟೆಡ್ ಟು ಹೌಸ್ ಪ್ರಾಪರ್ಟಿ ಅಸೆಸ್ಮೆಂಟ್ ಕೊಟ್ಟಿದ್ದಾರೆ. ಹೌದಿದೆ. ಈಗ ಮುನ್ಸಿಪಲ್ ವ್ಯಾಲ್ಯೂ ಇದೆ, ಫೆಡರಲ್ ವ್ಯಾಲ್ಯೂ ಇದೆ, ಹೌದಿಲ್ಲ? ಮತ್ತೆ ಆಕ್ಚುಯಲ್ ರೆಂಟ್ ಇದೆ, ಮುನ್ಸಿಪಲ್ ಟ್ಯಾಕ್ಸ್ ಇದೆ, ರಿಪೇರ್ಸ್ ಆಫ್ ದ ಹೌಸ್ ಇದೆ. ದ ಹೌಸ್ ರಿಮೇನ್ ವೇಕೆಂಟ್, ವೇಕೆಂಟ್ ಇದೆ ಇಲ್ಲಿ 1 ಮಂತ್, ರೈಟ್? ವೇಕೆಂಟ್ ಇದೆ ಒನ್ ಹಾನಪ್ಪ ಬಸಿಕ್ ನನಗೆ. ಪ್ರೀವಿಯಸ್ ಇಯರ್ ಕಂಪ್ಯೂಟ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೋಡ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫೈನ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕಾಗ್ತಿಲ್ಲ? ಗ್ರಾಸ್ ಅನ್ಯುವಲ್ ಬೇಕು, ರೈಟ್? ಹೌದು ಇಲ್ಲ? ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಫಾರ್ ದಿ ಅಸೆಸ್ಮೆಂಟ್ ಇಯರ್, ಇದರಲ್ಲಿ ಮೇನ್ ನೆನಪಿಗೆ ಇಂಟ್ರೆಸ್ಟ್ ಇರ್ತದೆ 2030-2024. ಬರ್ಕೊಡಿಪ್ಪ ಪರ್ಟಿಕ್ಯುಲರ್ಸ್, ಅಮೌಂಟ್ ಅಂಡ್ ಅಮೌಂಟ್. ಆಗ್ಬಹುದು, ಈಗ 11 ಆಗಿದೆ, 12:30 ಕ್ಲಾಸ್ ಹೋಗುತ್ತೆ ನಾನು. ಬಿಕಾಸ್ ಇದ ಆಲ್ಮೋಸ್ಟ್ ಚಾಪ್ಟರ್ ಮುಗಿಸ್ಬಿಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅವತ್ತು. ಈಗ ಫಸ್ಟ್ ಏನ್ ಬೇಕ್ರಿ? ಗ್ರಾಸ್ ವ್ಯಾಲ್ಯೂ. ಗ್ರಾಸ್ ಅನ್ ವ್ಯಾಲ್ಯೂ ಏನ್ ತಗೋಬೇಕು ನಾವು? ಅಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಇದೆ, ಹೌದಲ್ಲ? ಮುನ್ಸಿಪಲ್ ವ್ಯಾಲ್ಯೂ
ವಾಟ್ ಇಸ್ ದ ಮುನ್ಸಿಪಲ್ ಎಲ್ಲ ಬಚ್ಚ ಮುನ್ಸಿಪಲ್ ವ್ಯಾಲ್ಯೂ ನೋಡ್ರಿ 82,000 ಇದೆ. ಮುನ್ಸಿಪಲ್ ವ್ಯಾಲ್ಯೂ 82,000 ಇದೆ. ಇದಕ್ಕೆ ಏನ್ ಮಾಡ್ಬೇಕು ಸರ್? ಇದಕ್ಕೆ ನಾವು ಫೇರ್ ರೆಂಟಲ್ ವ್ಯಾಲ್ಯೂ, ಹೌದಲ್ಲ, ಫೇರ್ ರೆಂಟಲ್ ವ್ಯಾಲ್ಯೂ ತಗೋತೀವಿ. ವಾಟ್ ಇಸ್ ಫೇರ್ ರೆಂಟಲ್ ವ್ಯಾಲ್ಯೂ? 80,000 ಇದೆ ನೋಡ್ರಿ, 80,000 ಇದೆ, ಹೌದಲ್ಲ, ವಿಚ್ ಈಸ್ ಹೈಯೆಸ್ಟ್, ವಿಚ್ ಇಸ್ ಹೈಯೆಸ್ಟ್ ಆದಪ್ಪ ಇಲ್ಲಿ ಯಾವ ಇದು ಹೈಯೆಸ್ಟ್? 82,000 ಇದೆ, ಹೌದು ಇಲ್ಲ? ಎಸ್ ಆರ್ ನೋ, ಬೇಗ ಬೇಗ ಹೇಳ್ರಿ ಸರ್. ಐ ಸೆಂಡ್ ಐ ಟಿ ಕ್ವಶನ್ ಪೇಪರ್ ಇನ್ ವಾಟ್ಸ್ಆ್ಯಪ್ ಗ್ರೂಪ್. ಥ್ಯಾಂಕ್ ಯು ಮೇಡಮ್, ಎಲ್ಲ ಇದಾವೆ. ಥ್ಯಾಂಕ್ ಯು ಸೋ ಮಚ್. ಮುಗಿಸ್ಬಿಡ್ತೀನಿ ಅಂತ, ಇನ್ಕಮ್ ಟ್ಯಾಕ್ಸ್ ಹೌಸ್ ಪ್ರಾಪರ್ಟಿ. ಈಗ ಸರ್ ನೆಕ್ಸ್ಟ್ ಏನು? ಆಕ್ಚುಯಲ್ ರೆಂಟ್ ಕೇಳ್ರಿ. ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅವರು. ದಿ ಹ್ಯಾವ್ ನಾಟ್ ಗಿವನ್ ದ ಸ್ಟ್ಯಾಂಡರ್ಡ್ ರೆಂಟ್. ಇಫ್ ದಿ ಹ್ಯಾವ್ ನಾಟ್ ಗಿವನ್ ದ ಸ್ಟ್ಯಾಂಡರ್ಡ್ ರೆಂಟ್ ಮೀನ್ಸ್ ಆಕ್ಚುಯಲ್ ರೆಂಟ್ ತಗೊಂಡ್ಬಿಡ್ರಿ. ವಾಟ್ ಈಸ್ ಆಕ್ಚುಯಲ್ ರೆಂಟ್ ಬಚ್ಚ? ಆಕ್ಚುಯಲ್ ರೆಂಟ್ ನೋಡ್ರಿ 7,000 ಪರ್ ಮಂತ್ ಇದೆ, ಪರವಾಗಿಲ್ಲ. 7,000 ಇಂಟು 12 ಅಂದ್ರೆ 84 ಬಂತು. ಅನ್ರಿಯಲೈಸ್ ರೆಂಟ್ ಏನ್ ರೀತಿ ಇದ್ರಾಗ ಟೆಲ್ ಮೀ. ಥ್ಯಾಂಕ್ ಯು ಕೌಸರ್, ಥ್ಯಾಂಕ್ ಯು ಸೋ ಮಚ್. ಐ ಸಾಲ್ವ್ ಆಲ್ ನೌ ಅಂಡ್ ಐ ಫಿನಿಶ್ ಟುಡೇ ಹೌಸ್ ಪ್ರಾಪರ್ಟಿ. ಮುಗಿಸ್ಬಿಡೋಣ, ಸಾಕಾಗುತ್ತೆ ನಮ್ಗೆ. ಈಗ ಇನ್ಕಮ್ ಟ್ಯಾಕ್ಸ್ ಇದು ಮುಗಿಸಿದ್ರೆ ನಾಳೆ ನಾನು ಮಾಡ್ತೇನೆ ಕಾಸ್ಟ್ ಅಕೌಂಟಿಂಗ್ ಮತ್ತೆ ಅಕೌಂಟಿಂಗ್ ಸ್ಟಾರ್ಟ್ ಮಾಡ್ತೇನೆ ನಾಳೆ. ರೈಟ್, ಸೊ ನೆಕ್ಸ್ಟ್ ಏನ್ ಸರ್? ಈಗ ಅನ್ರಿಯಲೈಸ್ ರೆಂಟ್ ಅಂತ ಕಾಣ್ತಾ ಇಲ್ಲ ಅಲ್ಲಿಗೆ. ವಿ ಡೋಂಟ್ ಹ್ಯಾವ್ ಎನಿ ಅನ್ರಿಯಲೈಸ್ ರೆಂಟ್ ಹಿಯರ್. ಸೊ ಅನ್ರಿಯಲೈಸ್ ರೆಂಟ್ ಇಲ್ಲ ಅಂದ್ರೆ 84,000. ಏನ್ ಸರ್ ಈಗ? ವಿಚ್ ಈಸ್ ಹೈಯೆಸ್ಟ್, ಹೌದಲ್ಲ, ವಿಚ್ ಈಸ್ ಹೈಯೆಸ್ಟ್ ತಗೋಬೇಕು ಬಿಕಾಸ್ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ ಅಲ್ಲಿ. ಸೊ ಇದರಲ್ಲಿ ಲೆಸ್ ಮಾಡ್ಬೇಕು ಸರ್. ಏನಮ್ಮ ಲೆಸ್? ವೇಕೆನ್ಸಿ ಪಿರಿಯಡ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಹೌದಮ್ಮ. ವೇಕೆನ್ಸಿ ಪಿರಿಯಡ್, ವೇಕೆನ್ಸಿ ಇದೆಯಾ? ಎಸ್ ಆಯ್ತು ನೋಡ್ರಿ, 1 ಮಂತ್ ಇದೆ. 1 ಮಂತ್ ಅಂದ್ರೆ 7,000 ರೂಪಾಯಿ. ಎಷ್ಟಾಗುತ್ತೆ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ? ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಈಸ್ 84,000 ಅಲ್ಲಿ ಮೈನಸ್ ಮಾಡಿ ಬೇಗ ಬೇಗ. ಏಟಿ 4,000 ಮೈನಸ್ 7,000 ಏನಾಗುತ್ತೆ? 77,000. ಅರ್ಥ ಆಗಿದೆಯಾ? ಬೇಗ 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 ಹೇಳ್ರಿಪ್ಪ. ಎನಿ ಡೌಟ್ಸ್ ಯು ಹ್ಯಾವ್ ಬಚ್ಚೋ? ಎವ್ರಿ ಒನ್, ವಸಂತ್, ಮೊಹಮ್ಮದ್, ಮಧು, ಪ್ರಮೋದ್, ಕೌಸರ್ ಬಾನು, ನಿರಂಜನ್, ಅಶ್ವಿನಿ, ದೀಪು, ಪ್ರಿಯಾ, ಡೌಟ್ ಇಲ್ವಾ? ಡೌಟ್ ಇಲ್ಲ ಅಂದ್ರೆ ಮುಂದೆ ಹೋಗ್ಲಾ? ಮುಂದೋಗೋಣ ಸರ್. ಇದರಲ್ಲಿ ಏನ್ ಸರ್ ಈಗ? ಲೆಸ್ ಮುನ್ಸಿಪಲ್ ಟ್ಯಾಕ್ಸ್, ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟು ನೋಡ್ರಿ? 8,000 ರೂಪಾಯಿ ಐತಿ. 8,000 ರೂಪಾಯಿ ಇದೆ. 8,000 ರೂಪಾಯಿ ಮೈನಸ್ ಮಾಡ್ರಿ ಪದರಾಗ. 8,000 ರೂಪಾಯಿ ಏನ್ ಬಂತು? ನೆಟ್ ಅನ್ಯುವಲ್ ವ್ಯಾಲ್ಯೂ ಬಂತು. 77,000 ದಾಗ ಮೈನಸ್ 8,000 ಮಾಡಿದ್ರೆ 69,000 ಬಂತು. ಏನ್ ಸರ್ ಇದು? ನೆಟ್ ಅನ್ ವ್ಯಾಲ್ಯೂ. ಈಗ ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸರ್, ಯಾವುದು? ಸ್ಟ್ಯಾಂಡರ್ಡ್ ಡಿಡಕ್ಷನ್, ಹೌದಲ್ಲ, ಹೌದಲ್ಲ ಸರ್. ಎಷ್ಟು? 30% ಆಫ್ ಎನ್ ಎ ವಿ. 69,000 ಇಂಟು 30% ಎಷ್ಟಾಗತ್ತಪ್ಪ ಅದು? 20,700. ಸೊ ಬಚ್ಚು ಇನ್ಕಮ್ ಫ್ರಮ್, ಬಿಕಾಸ್ ಇಂಟ್ರೆಸ್ಟ್ ಏನು ಇಲ್ಲ ಇಲ್ಲಿ. ವಿ ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಹಿಯರ್. ಇಂಟ್ರೆಸ್ಟ್ ಇದೆಯಾ? ಇಲ್ಲಪ್ಪ, ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಸೊ ಏನಾಗುತ್ತೆ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 5 ಮಾರ್ಕ್ಸ್ ಮೈನಸ್ 20,700 ಎಷ್ಟಾಗುತ್ತೆ? 48,300.